ಯಾತಿ ಹದಿನೇಳನೇ ಕಂತು ಮಗನೊಡನೆಯೇ ಆಗಿರುವಾಗ ಸೊಸೆಯೊಡನೆ ಹೊಂದುವುದು ಹೇಗೆ ರಾಜಮಾತೆಗೆ ಕ್ಷತ್ರಿಯರ ವಿಷಯದಲ್ಲಿ ವಿಪರೀತವಾದ ಅಭಿಮಾನವಿದ್ದಿತು ಬ್ರಾಹ್ಮಣ ಕನ್ಯೆಯೆಂದು ದೇವಯಾನಿಗೆ ತನ್ನ ಜಾತಿಯ ವಿಷಯದಲ್ಲಿ ಗರ್ವ ಇಬ್ಬರೂ ಮಾತಿಗೆ ತೊಡಗಿದಾಗ ಜಾತಿಯ ಮಾತು ತಪ್ಪದೆ ಬರುತ್ತಿತ್ತು ಆಗ ರಾಜಮಾತೆ ಯಾವುದೋ ಅಪ್ಸರೆಯ ಮೋಹಕ್ಕೆ ಬಲಿಯಾಗಿದ್ದ ಋಷಿಯ ಕಥೆಯನ್ನು ಹೇಳಿ ಈ ವಿದ್ವಾಂಸರಾದ ಬ್ರಾಹ್ಮಣರೆಂದರೆ ಎಲ್ಲರೂ ಹೀಗೆಯೇ ತಪಸ್ಸನ್ನೇನೋ ಮಾಡುತ್ತಾರೆ ಆದರೆ ಹೆಂಗಸನ್ನು ಕಂಡಾಗ ಎಲ್ಲರೂ ಕರಗಿ ಹೋದವರೇ ಎನ್ನುತ್ತಿದ್ದಳು ಆ ಮಾತಿನಲ್ಲಿಯ ತೆಗಳಿಕೆ ಸೊಸೆಯನ್ನು ತುಂಬಾ ನೋಯಿಸುತ್ತಿತ್ತು ಅತ್ತೆ ತನ್ನ ತಂದೆಯನ್ನು ಮನಸ್ಸಿನಿರಿಸಿಕೊಂಡೇ ದೂಷಿಸುತ್ತಿದ್ದಾಳೆ ಎಂದು ಗ್ರಹಿಸಿಬಿಡುತ್ತಿದ್ದಳು ಆಗ ಆಕೆ ಸಂಜೀವನಿಗಾಗಿ ಶುಕ್ರಾಚಾರ್ಯರು ಆಚರಿಸಿದ ಘೋರ ತಪಸ್ಸಿನ ವರ್ಣನೆಗೆ ತೊಡಗುತ್ತಿದ್ದಳು ಅದರಲ್ಲಿ ವೃಷಪರ್ವ ಮಹಾರಾಜ ಹಾಗೂ ಇಡೀ ದಾನವರನ್ನು ಉದ್ಧಾರ ಮಾಡಿದ್ದೇ ಮಾಡಿದ್ದು ಕೊನೆಯಲ್ಲಿ ಒಬ್ಬ ಕ್ಷತ್ರಿಯ ರಾಜಕನ್ಯೆ ಒಬ್ಬ ಬ್ರಾಹ್ಮಣ ಕನ್ಯೆಯೊಡನೆ ಆಕೆಯ ದಾಸಿಯಾಗಿ ಹೇಗೆ ಮೂಗು ತಿಕ್ಕುತ್ತಾ ಬಂದಿದ್ದಳೆಂಬ ಆಖ್ಯಾನದೊಡನೆ ಅವರ ವಾದವಿವಾದ ಮುಕ್ತಾಯವಾಗುತ್ತಿತ್ತು ದೇವಯಾನಿಯ ಈ ಮಾತುಗಳು ನನ್ನನ್ನು ಚುಚ್ಚುತ್ತಿದ್ದವು ನೋಯಿಸುತ್ತಿದ್ದವು ಹೃದಯದ ಮೇಲೆ ಬರೆಯಿಡುತ್ತಿದ್ದವು ಆದರೆ ನಾನೊಬ್ಬ ಕಿವುಡಿ ಎಂಬಂತೆ ಅವನ್ನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ ಹಗಲಿರುಳು ನನ್ನದು ಒಂದೇ ಒಂದು ಮಂತ್ರ ನಾನು ದಾಸಿ ದಾಸಿಗೆ ಕೈಗಳಿರುತ್ತವೆ ದಾಸಿಗೆ ಕಾಲುಗಳಿರುತ್ತವೆ ಆದರೆ ಬಾಯಿ ಇರುವುದಿಲ್ಲ ಮತ್ತೆ ಮನಸ್ಸು ಅದಂತೂ ಇರುವುದೇ ಇಲ್ಲ ಇಂಥ ಚಕಮಕಿಗಳಿಂದಾಗಿ ಒಂದೊಂದು ಸಲ ನನಗೆ ಅನಪೇಕ್ಷಿತವಾಗಿ ಲಾಭವೂ ಆಗುತ್ತಿತ್ತು ಆಗೀಗ ಬೆನ್ನ ಮೇಲೆ ಪ್ರೀತಿಯಿಂದ ಆಡಿಸುವ ತಾಯಿಯ ಕೈಯ ನೆನಪು ನನಗಾಗುತ್ತಿತ್ತು ಆಗ ಮನಸ್ಸು ಒಳಗಿನಿಂದಲೇ ಕೊರಗುತ್ತಿತ್ತು ಮರಗುತ್ತಿತ್ತು ಆದರೆ ಅವರಿಬ್ಬರ ನಡುವೆ ಇಂಥ ಮಾತುಕತೆಗಳು ನಡೆದಾಗ ರಾಜಮಾತೆ ಏನಾದರೊಂದು ಕೆಲಸದ ನೆಪದಿಂದ ನನ್ನನ್ನು ಹತ್ತಿರ ಕರೆಯುತ್ತಿದ್ದಳು ನನ್ನ ಬೆನ್ನ ಮೇಲೆ ಕೈಯಾಡಿಸುತ್ತಿದ್ದಳು ಅದು ದೇವಯಾನಿಯ ಮೇಲಿನ ಈರ್ಷೆಯಿಂದಿರಬಹುದು ಅಥವಾ ನಾನೊಬ್ಬ ಕ್ಷತ್ರಿಯ ರಾಜಕನ್ಯೆ ಎಂದಿರಬಹುದು ಅದು ಹೇಗಿದ್ದರೂ ಅಂಥ ಸ್ಪರ್ಶದಿಂದ ನನ್ನ ಮನಸ್ಸಿನ ಕೊರಗು ಕಡಿಮೆಯಾಗುತ್ತಿತ್ತು ಪರದೇಶದಲ್ಲಿ ಹೋಗಿ ಬಿದ್ದಿದ್ದ ಒಬ್ಬ ಬಡ ಹುಡುಗಿಯನ್ನು ಪ್ರೀತಿಸುವ ಒಬ್ಬರಾದರೂ ಈ ಅರಮನೆಯಲ್ಲಿದ್ದಾರೆ ಎಂದು ಧೈರ್ಯವೆನಿಸುತ್ತಿತ್ತು ಆ ಪ್ರೀತಿ ಕೇವಲ ಭಾಸವಾಗಿದ್ದಿರಬಹುದು ಆದರೆ ಈ ಲೋಕದಲ್ಲಿ ಮನುಷ್ಯನಿಗೆ ಬದುಕುವುದರಲ್ಲಿ ಇಂಥ ಭಾಸವು ಪ್ರಯೋಜನಕಾರಿಯಾಗಬಲ್ಲದು ನನ್ನ ಬಗೆಯಲ್ಲಿಯ ರಾಜಮಾತೆಯ ಅಕ್ಕರೆ ಒಂದು ಸಲ ಬೇರೊಂದು ರೀತಿಯಲ್ಲೇ ಕಾಣಿಸಿಕೊಂಡಿತು ಸಾಮುದ್ರಿಕ ಶಾಸ್ತ್ರದಲ್ಲಿ ಪಾರಂಗತನಾದ ಯಾವನೋ ಒಬ್ಬ ಊರಲ್ಲಿ ಬಂದಿದ್ದ ದೇವಯಾನಿ ಆತನನ್ನು ಅರಮನೆಗೆ ಕರೆಯಿಸಿಕೊಂಡಳು ತನ್ನ ಕೈಯನ್ನು ತೋರಿಸಿದಳು ಒಂದು ವರ್ಷದೊಳಗಾಗಿ ಆಕೆಗೆ ಒಂದು ಗಂಡು ಮಗುವಾಗುವುದೆಂದು ಆತ ಹೇಳಿದ ಅದನ್ನು ಕೇಳಿ ನಮ್ಮೆಲ್ಲರಿಗೂ ಸಂತೋಷವಾಯಿತು ನಾನು ಹತ್ತಿರದಲ್ಲಿಯೇ ನಿಂತಿದ್ದೆ ಕೈ ಹಿಡಿದು ನನ್ನನ್ನು ನೆಲಕ್ಕೆ ಕುಳಿರಿಸಿ ನನ್ನ ಕೈಯನ್ನು ನೋಡುವಂತೆ ರಾಜಮಾತೆ ಆ ಜ್ಯೋತಿಷಿಗೆ ಹೇಳಿದಳು ನಾನು ಬೇಡ ಎನ್ನುತ್ತಿದ್ದೆ ಕಣ್ಣರಳಿಸಿ ದೇವಯಾನಿ ನನ್ನನ್ನೇ ನೋಡುತ್ತಿದ್ದಳೆನ್ನುವುದು ನನಗೆ ಗೊತ್ತಿತ್ತು ಆದರೆ ರಾಜಮಾತೆ ಎದುರು ನಾನೇನೂ ಮಾಡುವ ಹಾಗಿರಲಿಲ್ಲ ಎಷ್ಟೋ ಹೊತ್ತು ಕೈಯನ್ನು ನೋಡಿ ಆ ಭವಿಷ್ಯವಾಣಿ ತುಂಬಾ ದುರ್ದೈವಿವಾದ ಹುಡುಗಿ ಈಕೆ ಎಂದ ಆಕೆ ಒಬ್ಬ ದಾಸಿ ಆಕೆಯನ್ನು ರಾಜಕನ್ನೆಯಲ್ಲ ಎಂದಳು ದೇವಯಾನಿ ಆ ಮನುಷ್ಯ ಬೆಚ್ಚಿದಂತೆ ಮುಖವನ್ನೆತ್ತಿ ನೋಡಿದ ಮತ್ತೆ ನನ್ನ ಕೈಯನ್ನು ನೋಡತ್ ನೋಡುತ್ತಾ ಈಕೆಯ ಹಣೆಯಲ್ಲಿ ತುಂಬಾ ಕಷ್ಟಗಳಿವೆ ಆದರೆ ಈಕೆಯ ಮಗ ಮಾತ್ರ ದೇವಯಾನಿ ಗಟ್ಟಿಯಾಗಿ ನಕ್ಕು ಅಲ್ಲರಿ ಈಕೆ ಬದುಕಿನುದ್ದಕ್ಕೂ ನನ್ನ ದಾಸಿಯಾಗಿ ಇಲ್ಲಿ ಇರುವವಳು ಈಕೆಯನ್ನು ಮದುವೆಯಾಗೋರು ಯಾರು ಈಕೆಗೆ ಮಗ ಹುಟ್ಟುವುದು ಹೇಗೆ ಎಂದಳು ಅಂಥ ಮಾತು ತಮ್ಮ ಶಾಸ್ತ್ರಜ್ಞಾನದ ಉಪಹಾಸವೆಂದೆನಿಸಿ ಜ್ಯೋತಿಷಿಗಳಿಗೆ ಒಂದಿಷ್ಟು ಕೋಪ ಬಂದಿರಬೇಕು ದೇವಯಾನಿಯ ಕಡೆಗೆ ತಿರುಗಿ ಅವರೆಂದರು ಮಹಾರಾಣಿಯವರು ನನ್ನನ್ನು ಕ್ಷಮಿಸಬೇಕು ನನಗೆ ತಿಳಿಯುವುದು ನನ್ನ ಶಾಸ್ತ್ರವೊಂದೇ ಉಳಿದದ್ದು ನನಗೆ ತಿಳಿಯದು ನಾನು ಹೇಳುತ್ತಿರುವುದು ಈ ಕೈಯಲ್ಲಿ ನಾನು ಕಂಡದ್ದನ್ನು ಈಕೆಯನ್ನು ಯಾರು ಮದುವೆಯಾಗುತ್ತಾರೆ ಎನ್ನುವುದನ್ನು ನಾನು ಹೇಗೆ ಹೇಳಲಿ ಆದರೆ ಈಕೆಯ ಮಗ ಸಿಂಹಾಸನದ ಮೇಲೆ ದೇವಯಾನಿ ಗಂಭೀರವಾಗಿ ಉದ್ಗರಿಸಿದಳು ಸಿಂಹಾಸನವೆಂದರೆ ಸಿಂಹದ ಚರ್ಮವೂ ಆಗಬಹುದು ವ್ಯಾಗ್ರಾಸನ ಇರುವುದಿಲ್ಲವೇ ಅಂಥದು ಚೆನ್ನಾಗಿ ನೋಡಿ ಆಕೆಯ ಕೈಯಲ್ಲಿರುವುದನ್ನು ಆಕೆಯ ಈ ಚುಚ್ಚು ಮಾತಿನಿಂದ ನನ್ನ ಮನಸ್ಸು ತುಂಬಾ ನೊಂದುಕೊಂಡಿತು ಆ ಜ್ಯೋತಿಷಿಯ ಕೈಯಿಂದ ನನ್ನದನ್ನು ಬಿಡಿಸಿಕೊಂಡು ಕಣ್ಣು ನೀರು ತುಂಬಿಕೊಳ್ಳುವ ಮೊದಲೇ ಮಹಲಿನೊಳಗಿನಿಂದ ಹೊರಟು ಹೋದೆ ಅಂದು ರಾತ್ರಿ ದಿಂಬು ತೊಯ್ದು ಹೋದರೂ ನನ್ನ ಕಣ್ಣೀರು ಆರಲಿಲ್ಲ ಪತಿಸುಖದ ಕನಸನ್ನು ಪುತ್ರ ಮುಖವನ್ನು ಕಾಣಬೇಕೆಂಬ ಕನಸನ್ನು ಯಾವ ತರುಣಿ ಕಾಣುವುದಿಲ್ಲ ಇಪ್ಪತ್ತರ ಒಳಹೊರಗಿನ ಹೊರಗಿನ ಯಾವ ಯುವತಿ ಅಂತ ಅಸ್ಪಷ್ಟ ಮಧುರವಾದ ಕನಸುಗಳನ್ನು ಮೆಲುಕು ಹಾಕುವುದರಲ್ಲಿ ಸಂತೋಷ ಪಡುವುದಿಲ್ಲ ಅಂಥ ಕನಸುಗಳು ಯಾವ ರೂಪದಲ್ಲಿ ಹೇಗೆ ನನಸಾಗಬಲ್ಲವು ಎಂದು ಯೋಚನೆ ಮಾಡುತ್ತಾ ಯಾವ ತರುಣಿ ತನ್ನ ಹಾಸಿಗೆಯಲ್ಲಿ ಮಲಗಿಕೊಂಡು ತಳಮಳಿಸುತ್ತಿರುವುದಿಲ್ಲ ನಾನೂ ಒಬ್ಬ ಅಂಥವಳೆ ಆಗಿದ್ದೆ ಆದರೆ ಅಂಥ ಎಲ್ಲ ಕನಸುಗಳನ್ನು ಒಡೆದು ಹಾಕಿಯೇ ನಾನು ಹಸ್ತಿನಾಪುರಕ್ಕೆ ಬಂದಿದ್ದೆ ದೇವಯಾನಿಯ ದಾಸಿಯಾಗಿದ್ದೆ ಜನ್ಮದುದ್ದಕ್ಕೂ ದಾಸಿಯಾಗಿರುತ್ತೇನೆಂದು ಒಪ್ಪಿಕೊಂಡಿದ್ದೆ ನನ್ನ ಮೇಲೆ ಆಕೆಯ ಅಧಿಕಾರ ಪೂರ್ಣವಾಗಿತ್ತು ಆಕೆ ಬಹುಶಃ ಯಾರೊಡನೆಯೂ ನಾನು ಮದುವೆಯಾಗೊಡಲಾರಳು ಮದುವೆಯ ಆಸೆಯೇ ಇಲ್ಲದಿದ್ದಲ್ಲಿ ಮಗನ ಸಿಂಹಾಸನವನ್ನೇರಬೇಕಾದ ಮಗನ ಆಸೆಯನ್ನು ನನ್ನಂತೆ ದಾಸಿಯಾಗಿದ್ದವಳು ಯಾತಕ್ಕೆ ಇಟ್ಟುಕೊಳ್ಳಬೇಕು ಎಲ್ಲ ಆಸೆಗಳಿಗೂ ತಿಲಾಂಜಲಿಯನ್ನಿತ್ತೇ ನಾನು ಬಂದಿರಲಿಲ್ಲವೇ ಆದರೆ ಇಂದು ಆ ಜ್ಯೋತಿಷಿ ಕೈಮೇಲಿನ ಗೆರೆಗಳ ಮೇಲಿಂದ ಮನುಷ್ಯನ ಭವಿಷ್ಯ ಗೊತ್ತಾಗುತ್ತಿದ್ದಿರಬಹುದೇ ಅದು ನಿಜವಾಗಬಲ್ಲದಾದರೆ ಆತ ಹೇಳಿದ ಭವಿಷ್ಯಕ್ಕೆ ಅರ್ಥವೇನು ಪರಮೇಶ್ವರ ನನ್ನ ಹಣೆಯಲ್ಲಿ ಏನೆಲ್ಲವನ್ನು ಬರೆದಿಟ್ಟಿದ್ದಾನೆಯೋ ಆ ಜ್ಯೋತಿಷಿಗೆ ಹುಚ್ಚು ಹಿಡಿದಿರಲಿಕ್ಕಿಲ್ಲವಷ್ಟೆ ದೇವಯಾನಿಯ ಕೈಯನ್ನು ನೋಡಿದ ನಂತರ ಅಲ್ಲಿ ಕಂಡ ಆಕೆಯ ಭವಿಷ್ಯವೇ ಆತನ ಮನಸ್ಸಿನಲ್ಲಿ ಓಲಾಡುತ್ತಿರುವಾಗ ಆತ ನನಗೆ ಹಾಗೆ ಹೇಳಿರಬಹುದು ಕಪ್ಪು ಕಲ್ಲಿನಿಂದ ಕಟ್ಟಲಾದ ಒಂದು ಸಮಾಧಿಯೊಳಗಿನಿಂದ ನಸುಗೆಂಪು ಬಣ್ಣದ ಒಂದು ತಳ್ಳಿರ ಕುಡಿ ಮೆಲ್ಲನೆ ಮುಖ ತೋರಿಸಿದಂತೆ ಆ ಭವಿಷ್ಯ ನನ್ನ ಮನಸ್ಥಿತಿಯನ್ನು ಮಾರ್ಪಡಿಸಿತ್ತು ತಂದೆ ತಾಯಿಗಳನ್ನು ಬೀಳ್ಕೊಡುವಾಗಲೂ ಕಣ್ಣೀರು ಹಾಕದಿದ್ದ ಶರ್ಮಿಷ್ಠೆ ಹಸ್ತಿನಾಪುರದ ಅರಮನೆಯ ಅಸಾಧ್ಯ ಏಕಾಂತದಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು ತಂದೆಯವರ ನೆನಪಾದ ಕೂಡಲೇ ನನ್ನ ಮನಸ್ಸು ಎಚ್ಚರಗೊಂಡಿತು ಅವರನ್ನು ಬೀಳ್ಕೊಡುವಾಗಿನ ಒಂದೊಂದು ಕ್ಷಣವೂ ಮನಸ್ಸಿನಲ್ಲಿ ಜಾಗೃತವಾಗಿ ನಿಂತಿತು ನಾನು ಹುಟ್ಟಿ ಬೆಳೆದಿದ್ದ ಅರಮನೆಯನ್ನು ಬಿಟ್ಟು ಹೊರಟು ನಿಂತಿದ್ದೆ ಯಾವನೊಬ್ಬ ರಾಜನ ರಾಣಿ ಎಂದಲ್ಲ ರಾಣಿಯೊಬ್ಬಳ ದಾಸಿಯೆಂದು ತಾಯಿಗೆ ಅಳು ತಡೆಯದಾಯಿತು ನನ್ನಿಂದ ಸರಿಯಾಗಿ ಆಕೆ ನಮಸ್ಕರಿಸಿಕೊಳ್ಳಲೂ ಇಲ್ಲ ತನ್ನ ಮುಖವನ್ನು ತಿರುವಿ ಅಲ್ಲಿಂದ ಹುಚ್ಚಿಯಂತೆ ಓಡಿ ಹೋಗಿಬಿಟ್ಟಳು ತಂದೆಯವರು ಮೇರು ಮಂದಾರದಂತೆ ನಿಶ್ಚಲರಾಗಿ ನಿಂತಿದ್ದರು ನಾನು ಕಣ್ಣೆವೆಯನ್ನು ಅಲುಗಾಡಿಸಲಿಲ್ಲ ಅವರ ಹತ್ತಿರ ಹೋಗಿ ನಮಸ್ಕರಿಸುತ್ತಾ ನಾನಿನ್ನು ಬರುತ್ತೇನೆ ಎಂದೆ ಅವರು ನನ್ನನ್ನು ಆಶೀರ್ವದಿಸಬಹುದೆಂದು ಒಂದು ಕ್ಷಣ ಹಾಗೆಯೇ ತಡೆದೆ ಆದರೆ ಒಂದು ಮಾತನ್ನೂ ಆಡದೆ ಅವರು ನನ್ನನ್ನು ಮೇಲಕ್ಕೆತ್ತಿದರು ಮತ್ತೆ ಅವರು ಏನು ಮಾಡುತ್ತಿದ್ದಾರೆಂಬುದು ತಿಳಿಯುವ ಮೊದಲೇ ಅವರು ನನ್ನ ಪಾದಗಳ ಮೇಲೆ ತಮ್ಮ ತಲೆಯನ್ನಿರಿಸಿದರು ನಾನು ಗಲಿಬಿಲಿಯಾಗಿ ಒಮ್ಮೆಲೆ ಹಿಂದೆ ಸರಿದುಕೊಂಡೆ ಹಾಗೂ ಹೀಗೂ ಅವರನ್ನು ಮೇಲಕ್ಕೇಳಿಸಿದೆ ಏಳುತ್ತಿರುವಾಗ ಅವರೆಂದರು ಮಗು ನಿನ್ನ ನಮಸ್ಕಾರವನ್ನು ಪಡೆದು ನಾನು ಯಾವ ನರಕಕ್ಕೆ ಹೋಗಲಿ ನೀನು ನನ್ನ ಮಗಳಲ್ಲ ನನ್ನ ತಾಯಿ ನೀನು ನನ್ನ ತಾಯಿ ನೀನು ಆದ್ದರಿಂದ ಅಮ್ಮ ನೀನೇ ನಿನ್ನ ಈ ದುರ್ದೈವಿಗಳಾದ ಮಕ್ಕಳನ್ನು ಆಶೀರ್ವದಿಸಬೇಕು ಅವರ ಮಾತನ್ನು ತಡೆದುಕೊಳ್ಳಲಾಗದೆ ನಾನೆಂದೆ ಅಪ್ಪ ನಾನು ನಿಮ್ಮ ಮಗನಾಗಿದ್ದು ನನ್ನನ್ನು ಯುದ್ಧಕ್ಕೆ ಕಳುಹಿಸಬೇಕಾದ ಪ್ರಸಂಗ ಬಂದಿದ್ದರೆ ನಿಮಗೆ ಏನಿಸುತ್ತಿತ್ತು ಅಭಿಮಾನ ಹಾಗೆಯೇ ಈ ಕ್ಷಣಕ್ಕೂ ನಿಮಗೆ ಅಭಿಮಾನವೆನಿಸಬೇಕು ನಿಮ್ಮ ಶಮ ಬದುಕಿನಲ್ಲಿಯ ಅತ್ಯಂತ ಕಷ್ಟವಾದ ಯುದ್ಧದಲ್ಲಿ ಗೆಲ್ಲುವುದಕ್ಕೆಂದು ಹೊರಟಿದ್ದಾಳೆ ಹೆದರಿಕೊಂಡು ಆಕೆ ರಣಾಂಗಣದಿಂದ ಹಿಂದಿರುಗುವವಳಲ್ಲ ನಿಮ್ಮ ಕುಲಕ್ಕೆ ಕಲಂಕ ತಗಲುವಂಥ ಯಾವುದನ್ನು ಆಕೆ ಮಾಡಲಾರಳು ಅಪ್ಪ ನಿಮ್ಮ ಶಮ ಯುದ್ಧಕ್ಕೆ ಹೊರಟಿದ್ದಾಳೆ ಆಕೆಯನ್ನು ಆಶೀರ್ವದಿಸಿ ಇದೆಲ್ಲವೂ ನೆನಪಿಗೆ ಬಂದಾಗ ಮತ್ತೆ ಮನಸ್ಸು ಶಾಂತವಾಯಿತು ಕಣ್ಣುಗಳಲ್ಲಿಯ ನೀರು ತಾನಾಗಿ ಆರುತೊಡಗಿತು ನನ್ನೊಡನೆ ಬಂದಿದ್ದ ದಾಸಿಯರು ನನ್ನನ್ನು ರಾಜಕನ್ಯೆಂದೇ ಮನ್ನಿಸುತ್ತಿದ್ದರು ಅರಮನೆಯಲ್ಲಿಯ ದಾಸಿಯರಿಗಾದರೂ ಆ ಹಾಗೆಯೇ ಅನಿಸುತ್ತಿತ್ತು ಅದರಿಂದಾಗಿ ಯಾರೊಬ್ಬರು ನನ್ನೊಡನೆ ಕೂಡಿಕೊಂಡು ಸಲುಗೆಯಿಂದ ನಡೆದುಕೊಳ್ಳುತ್ತಿರಲಿಲ್ಲ ದೇವಯಾನಿಯ ನಾನು ಮಾಡಬೇಕಾದ ಯಾವ ಕೆಲಸವೂ ಇಲ್ಲದಿದ್ದಾಗ ಏನು ಮಾಡಲು ಇಲ್ಲದೆ ಏಕಾಕಿಯಾಗಿ ಬಿಡುತ್ತಿದ್ದೆ ಪ್ರತಿಯೊಂದು ಕ್ಷಣವೂ ನನ್ನನ್ನು ನುಂಗಲು ಬಂದಂತಿರುತ್ತಿತ್ತು ಯಾವ ಗಾಯಗಳು ಆಗಿಯೇ ಇಲ್ಲ ಎಂದು ನಾನು ನನ್ನ ಮನಸ್ಸನ್ನು ನಂಬಿಸುವ ಯತ್ನ ಮಾಡುತ್ತಿದ್ದೇನೋ ಅವೇ ಗಾಯಗಳ ಮೇಲಿನ ಹಕ್ಕಳಿಗಳನ್ನು ಅಂಥ ಕ್ಷಣಗಳನ್ನು ತಮ್ಮ ಹರಿತವಾದ ಉಗುರುಗಳಿಂದ ಕೆದಕುತ್ತಿದ್ದವು ಕೊನೆಗೆ ಮನಸ್ಸನ್ನು ತೊಡಗಿಸಿಡುವಂತಹ ಒಂದು ಯೋಚನೆ ಹೊಳೆಯಿತು ಮೊದಲಿನಿಂದಲೂ ಚಿತ್ರಕಲೆಯಲ್ಲಿ ನನಗೆ ಆಸಕ್ತಿ ಇದ್ದಿತು ನನಗೆ ದೊರಕುತ್ತಿದ್ದ ಬಿಡುವಿನ ಪ್ರತಿಯೊಂದು ಕ್ಷಣವನ್ನು ನಾನು ಚಿತ್ರಗಳನ್ನು ಬರೆಯುವುದಕ್ಕೆ ಉಪಯೋಗಿಸಲತೊಡಗಿದೆ ಆಸಕ್ತಿ ಯಾವುದೇ ಆದರೂ ದುಃಖಕ್ಕೆ ಅದೊಂದು ಒಳ್ಳೆಯ ಔಷಧ ನಾನು ಬರೆದ ಚಿತ್ರಗಳು ಚೆನ್ನಾಗಿರುತ್ತಿದ್ದವೇ ಇಲ್ಲವೇ ಯಾರಿಗೆ ಗೊತ್ತು ಆದರೆ ಅವನ್ನು ಬರೆಯುವ ಗುಂಗಿನಲ್ಲಿದ್ದಾಗ ನನ್ನ ಮನಸ್ಸು ವಿಶ್ರಾಂತಿ ಪಡೆಯುತ್ತಿತ್ತು ಬರೀ ಒಂದು ಮೊಲದ ಮರಿಯ ಎಷ್ಟು ಚಿತ್ರಗಳನ್ನು ನಾನು ಬರೆದೆನೆಂದು ಹೇಳಲಿ ಗುಲಗಂಜಿಯಂತ ತನ್ನ ಕೆಂಪು ಕಣ್ಣುಗಳಿಂದ ಟಕಮಕನೆ ನೋಡುವ ತನ್ನ ಉದ್ದದ ಕಿವಿಗಳನ್ನು ನೆಟ್ಟಗೆ ನಿಲ್ಲಿಸಿ ಸದ್ದಿಗೆ ಕಿವಿಗೊಡುವ ಯಾರಾದರೂ ಕಂಡರೆ ಹೆದರಿ ಓಡಿ ಹೋಗುವ ಅವಸರವಸರವಾಗಿ ಹುಲ್ಲನ್ನು ತಿನ್ನುವ ತನ್ನ ಹೊಡಹುಟ್ಟಿದವರ ಹುಟ್ಟಿದವರ ಜೊತೆ ಸುಳ್ಳು ಜಗಳವಾಡುವ ಅತ್ತಿತ್ತ ಸುಮ್ಮ ಸುಮ್ಮನೆ ನೆಗೆದಾಡುವ ಅದರ ಪ್ರತಿಯೊಂದು ರೂಪವೂ ಮೋಹಕವಾಗಿರುತ್ತಿತ್ತು ಮನಸ್ಸಿನಲ್ಲಿ ನಟ್ಟು ನಿಲ್ಲುತ್ತಿತ್ತು ಅದೆಲ್ಲವನ್ನು ನನ್ನ ಕುಂಚದಿಂದ ಜೀವಂತವಾಗಿ ಸೆರೆಹಿಡಿಯುವ ಯತ್ನವನ್ನು ಮಾಡುತ್ತಿದ್ದೆ ಮೊಲದ ಮರಿಯ ಮಾತೇಕೆ ಹುಲ್ಲೆ ಹಂಸ ನವಿಲು ಎಲ್ಲ ಪಶುಪಕ್ಷಿಗಳು ಪಕ್ಷಿಗಳು ತವರು. ಬಿದ್ದಿದ್ದ ಕಾಳುಗಳನ್ನು ಹೆಕ್ಕಿ ಎತ್ತಿಕೊಳ್ಳಲು ಬರುವ ಗುಬ್ಬಿ ಇದ್ದಕ್ಕಿದ್ದ ಹಾಗೆ ಭುರ್ರೆಂದು ಹಾರಿ ಹೋಗುವ ಗುಬ್ಬಿ ತನ್ನ ಮರಿಗಳಿಗಾಗಿ ಎಲ್ಲೆಲ್ಲಿಂದಲೂ ಕಡ್ಡಿಗಳನ್ನು ಹತ್ತಿಯ ತುಣುಕುಗಳನ್ನು ಸಂಗ್ರಹಿಸುವ ಗುಬ್ಬಿ ಈ ಗುಬ್ಬಿ ಕಾಗೆಗಳು ಕೇವಲ ಎಳೆಯ ಮಕ್ಕಳ ಸಂಗಾತಿಗಳಲ್ಲ ಬೆಳೆದವರಿಗೂ ಅವು ಸ್ನಿಗ್ಧ ಸಂಗಾತಿಗಳಾಗಬಹುದು ಎಂಬ ಅನುಭವ ಚಿತ್ರಗಳನ್ನು ಬರೆಯುತ್ತಿದ್ದಾಗ ನನ್ನದಾಯಿತು ಸೃಷ್ಟಿಯಲ್ಲಿ ಎಷ್ಟು ಬಗೆಯ ಹೂವುಗಳಿವೆ ಆ ಹೂವುಗಳಲ್ಲಿ ಎಷ್ಟು ತರಹದ ಬಣ್ಣಗಳಿವೆ ಎಷ್ಟು ಬಗೆಯ ಸುಗಂಧವಿದೆ ಎಷ್ಟು ಬಗೆಯ ಮರ ಎಷ್ಟು ಬಗೆಯ ಬಳ್ಳಿಗಳು ಒಂದೊಂದು ದಿನದ ಸೂರ್ಯೋದಯವೂ ಬೇರೆ ಸೂರ್ಯಾಸ್ತವೂ ಬೇರೆ ವಸಂತ ಕಾಲದಲ್ಲಿಯ ಬೆಳದಿಂಗಳು ಮಳೆಗಾಲದಲ್ಲಿಯ ಹೊಳೆ ಶರದ್ ಋತುವಿನಲ್ಲಿಯ ಸಸ್ಯ ಶಾಮಲವಾದ ಭೂಮಿ ಶಿಶಿರಋತುವಿನಲ್ಲಿಯ ನಿಷ್ಪಣವಾದ ವೃಕ್ಷಗಳು ಎತ್ತ ಕಣ್ಣು ಹಾಯಿಸಿದರೂ ಚಿತ್ರ ಬರೆಯುವುದಕ್ಕೆ ಬೇಕಾದಷ್ಟು ವಿಷಯ ಈ ಅರಿವಿನಿಂದ ನಾನು ಜೀವನವನ್ನು ಕುರಿತು ಯೋಚನೆ ಮಾಡತೊಡಗಿದಾಗ ಅದರ ರಹಸ್ಯದ ಮೇಲೆ ಒಂದಿಷ್ಟು ಬೆಳಕು ಬಿದ್ದಂತಾಗುತ್ತಿತ್ತು ವಿವಿಧತೆಯೇ ಜೀವನದ ದೇಹ ಪರಸ್ಪರ ವಿರೋಧಿಯಾದ ಸಂಗತಿಗಳೇ ಅದರ ಆತ್ಮ ಅದರ ರಸ ಅದರ ಆನಂದಾನುಭವ ಅದರ ಮೋಡಿ ಅದರ ಆತ್ಮ ಇರುವುದು ಈ ವಿವಿಧತೆಯಲ್ಲಿ ಈ ವಿರೋಧದಲ್ಲಿ ಈ ಹೊಸ ಯೋಚನೆಯಿಂದ ನನ್ನ ಮನಸ್ಸಿಗೆ ಶಾಂತಿ ದೊರಕತೊಡಗಿತು ಅನೇಕ ಸಂದರ್ಭಗಳಲ್ಲಿ ದೇವಯಾನಿ ನನ್ನನ್ನು ತೆಗಳಿ ಮಾತನಾಡುತ್ತಿದ್ದಳು ಆದರೆ ಆ ಮಾತಿನ ಶಲ್ಯಗಳು ಮೊದಲಿನಂತೆ ನನ್ನನ್ನು ಇರಿದು ನೋಯಿಸಲಾರದಾದವು ಯಯಾತಿ ಮಹಾರಾಜರೊಡನೆ ಹೆಚ್ಚಿನ ಸಂಬಂಧ ನನಗೆ ಬರುತ್ತಿರಲಿಲ್ಲ ಅಂಥ ಸಂಬಂಧ ಬರಬಾರದೆಂದು ದೇವಯಾನಿ ಎಚ್ಚರ ವಹಿಸುತ್ತಿದ್ದಳೆನ್ನುವುದನ್ನು ನಾನು ಮೊದಲ ದಿನವೇ ತಿಳಿದುಕೊಂಡಿದ್ದೆ ಆದರೆ ಆಗೀಗ ಹಾದು ಹೋಗುವಾಗ ಮಹಾರಾಜರು ನನ್ನತ್ತ ನೋಡುತ್ತಿದ್ದರು ಅವರ ನೋಟದಲ್ಲಿ ನಿಜವಾದ ಸಹಾನುಭೂತಿ ಇದ್ದಿತೆ ಅಥವಾ ಸೋತ ನನ್ನ ಮನಸ್ಸಿಗೆ ಹಾಗೆನಿಸುತ್ತಿತ್ತೆ ಯಾರು ಬಲ್ಲರು ನೀರೆಡಿಸಿದವ ಕಂಡ ಮೃಗಜಲ ಅದಾಗಿರಬಹುದು ಆದರೂ ಅವರು ನನ್ನನ್ನು ಹಾಗೆ ನೋಡಿದಾಗ ಅದೇನೋ ನನ್ನ ಮನಸ್ಸಿಗೆ ಹಿತವೆನಿಸುತ್ತಿತ್ತು ಒಂದು ವಿಷಯವನ್ನಂತೂ ಯಾರಾದರೂ ಗಮನಿಸಬಹುದಾಗಿತ್ತು ದಾಸಿ ಎಂದು ಯಾವ ಕೆಲಸವನ್ನು ಶರ್ಮಿಷ್ಠೆಗೆ ಹೇಳುವುದು ಅವರಿಗೆ ಬೇಡವೆನಿಸುತ್ತಿತ್ತು ಏನಾದರೊಂದನ್ನು ನಾನು ಅವರ ಹತ್ತಿರ ತೆಗೆದುಕೊಂಡು ಹೋದಾಗ ಹತ್ತಿರದಲ್ಲಿ ದೇವಯಾನಿ ಇರದಿದ್ದರೆ ಅವರು ಮೆಲ್ಲಗೆ ನೀನು ಯಾತಕ್ಕೆ ತೆಗೆದುಕೊಂಡು ಬರಬೇಕಾಗಿತ್ತು ದಾಸಿಗೆ ಹೇಳಿದ್ದರಾಗುತ್ತಿತ್ತು ಎನ್ನುತ್ತಿದ್ದರು ಆಗ ನಾನು ನಕ್ಕು ನಾನಾದರೂ ದಾಸಿಯೇ ಎನ್ನುತ್ತಿದ್ದೆ ಅದಕ್ಕೆ ಅವರು ನೀನು ದೇವಯಾನಿಯ ದಾಸಿಯಾಗಿರಬಹುದು ನನ್ನ ದಾಸಿಯಲ್ಲ ಎನ್ನುತ್ತಿದ್ದರು ಅವರ ಸ್ವಭಾವದಲ್ಲಿಯ ಇಂತಹ ಮಾಧುರ್ಯದಿಂದಾಗಿ ಅವರಾದರೂ ರಾಜಮಾತೆಯಂತೆ ಒಂದು ರೀತಿಯಲ್ಲಿ ನನಗೆ ಆಧಾರವೆಂದೆನಿಸುತ್ತಿದ್ದರು ಆದರೆ ಮಹಾರಾಜರ ಎಲ್ಲ ಕೆಲಸಗಳನ್ನು ಮಾಡಬೇಕು ಅವರು ಯಾವಾಗಲೂ ಪ್ರಸನ್ನವಾಗಿರುವಂತೆ ವಾತಾವರಣವನ್ನು ನಿರ್ಮಿಸಬೇಕು ಎಂದು ನನ್ನ ಮನಸ್ಸು ಹೇಳಿದರೂ ಅವರೊಡನೆ ಬಿಚ್ಚು ಮನಸ್ಸಿನಿಂದ ನಾಲ್ಕು ಮಾತುಗಳನ್ನು ನಾನು ಆಡಲಿಲ್ಲ ದೇವಯಾನಿಯ ಸ್ವಭಾವ ನನಗೆ ಗೊತ್ತು ನೂಲೆಳೆಯನ್ನು ಹಿಡಿದುಕೊಂಡು ಸ್ವರ್ಗಕ್ಕೇರಬೇಕೆನ್ನುವಳು ಅವಳು ನಾನು ಎಷ್ಟು ಎಚ್ಚರದಿಂದಿದ್ದರೂ ಒಂದು ಸಲ ಅಂಥದೊಂದು ಪ್ರಸಂಗ ಬಂದೇ ಬಂದಿತು ಮಹಾರಾಜರಿಗೆ ತಾಂಬೂಲವೆಂದರೆ ಪ್ರೀತಿ ದೇವಯಾನಿ ಅದನ್ನು ಸಿದ್ಧಪಡಿಸಿ ಕೊಡುತ್ತಿದ್ದಳು ಒಂದು ದಿನ ನಿತ್ಯದಂತೆ ಆಕೆ ಕೊಟ್ಟಳು ಆದರೆ ಅದರಿಂದ ಅವರಿಗೆ ಸಮಾಧಾನವಾಗಿರಲಾರದು ನನ್ನ ಬಾಯಿ ತಾಂಬೂಲವನ್ನು ಹಾಕಿಕೊಂಡಂತಾದರೂ ಕಾಣುತ್ತದೆಯೇ ಎಂದು ಕೇಳಿದರು ದೇವಯಾನಿ ಮಂಚಕದ ಮೇಲೆ ಮೈ ಚೆಲ್ಲಿದ್ದಳು ನಾನು ಆಕೆಗೆ ಗಾಳಿಯನ್ನು ಬೀಸುತ್ತಿದ್ದೆ ಮಹಾರಾಜರಿಗೆ ತಾಂಬೂಲವನ್ನು ತಯಾರಿಸಿಕೊಡಬೇಕೆಂದು ಹೇಳಿದಳು ನಾನು ಮಾಡಿಕೊಟ್ಟದ್ದು ಅವರಿಗೆ ರುಚಿಸಿತು ಅದನ್ನು ತಿಂದಾದ ಮೇಲೆ ಅವರು ಕನ್ನಡಿ ಎದುರು ನಿಂತುಕೊಂಡು ದೇವಯಾನಿಯನ್ನು ಕರೆದರು ಆಕೆಗೆ ಎದ್ದು ಹೋಗುವ ಮನಸ್ಸಿರಲಿಲ್ಲ ಅವರು ಮತ್ತೆ ಮತ್ತೆ ಕರೆದಾಗ ಒಂದಿಷ್ಟು ಸಿಡಿಪಿಡಿಯಿಂದಲೇ ಎದ್ದು ಅವರ ಹತ್ತಿರ ಹೋಗಿ ಏನಾಗಬೇಕೋ ಎಂದು ಕೇಳಿದಳು ನನ್ನ ಬಾಯನ್ನು ನೋಡುವ ಒಂದಿಷ್ಟು ಇದು ಎಂಥ ಚೇಷ್ಟೆ ನನಗಾಗುವುದಿಲ್ಲ ಇಂಥ ಹುಡುಗಾಟಿಕೆ ಚೇಷ್ಟೆಯಲ್ಲ ಇದು ಹೊರಗಿನಿಂದ ಮುಖ ನೋಡು ಎಂದು ನಾನೇ ತಕ್ಕೆ ಹೇಳಲಿ ಆ ದಿನ ಬಾವಿಯಿಂದ ಮೇಲಕ್ಕೆ ಬಂದಾಗಲೇ ನೋಡಿಯಾಗಿದೆ ಒಳಗಿನಿಂದ ನೋಡು ಎಂದೆ ತೀರ ಮಗುವಿನಂತೆ ಅವರು ಬಾಯಿ ತೆರೆದು ದೇವಯಾನಿಗೆ ತೋರಿಸಿದರು ಬಾಯಿ ಕೆಂಪಾಗಿತ್ತು ತಾಂಬೂಲ ತುಂಬ ರಂಗಾಗಿತ್ತು ಮಹಾರಾಜರು ಆಕೆಯನ್ನು ಕುರಿತು ನಾವು ಚಿಕ್ಕವರಿದ್ದಾಗ ತಾಂಬೂಲದ ವಿಷಯದಲ್ಲಿ ಹುಡುಗ ಹುಡುಗಿಯರಲ್ಲಿ ಒಂದು ಬಗೆಯ ತಿಳುವಳಿಕೆ ಎದ್ದಿತು ಅದು ನಿನಗೆ ಗೊತ್ತೇ ಎಂದು ಕೇಳಿದರು ನನ್ನ ತಂದೆಯವರು ಮಹಾ ತಪಸ್ವಿಗಳಾಗಿದ್ದವರು ಕುಳಿತಾಗ ನಿಂತಾಗ ಅವರು ತಾಂಬೂಲವನ್ನು ಅರೆಯುವವರಲ್ಲ ಅಂದ ಮೇಲೆ ನನಗೆ ಹೇಗೆ ಗೊತ್ತಿರಬೇಕು ಅಂತ ವಿಷಯ ಹೆಚ್ಚು ಪ್ರೀತಿ ಇದ್ದವರು ಮಾಡಿಕೊಟ್ಟ ತಾಂಬೂಲದಿಂದ ಬಾಯಿ ಹೆಚ್ಚು ಬಣ್ಣಗೊಳ್ಳುತ್ತದೆ ಎಂದು ತಿಳುವಳಿಕೆ ಹೌದೇ ಹಾಗಿದ್ದರೆ ನನಗಿಂತಲೂ ಹೆಚ್ಚಾಗಿ ಶರ್ಮಿಷ್ಠೆಯೇ ನಿಮ್ಮನ್ನು ಪ್ರೀತಿಸುತ್ತಾಳೆ ಎನ್ನಬೇಕು ಅಲ್ಲವೇ ಹಾಗಿದ್ದರೆ ಅಷ್ಟನ್ನು ಇಷ್ಟು ಸುತ್ತು ಸುತ್ತಾಗಿ ಆತಕ್ಕೆ ಹೇಳುತ್ತೀರಿ ಇಷ್ಟರ ಮಟ್ಟಿಗೆ ಆಕೆ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಆಕೆಯನ್ನೇ ಮದುವೆಯಾಗಿ ಬಿಡಬಹುದಿತ್ತಲ್ಲ ನಿಮ್ಮ ತಾಯಿಯವರಿಗೂ ಸಂತೋಷವಾಗುತ್ತಿತ್ತು ಎಷ್ಟಾದರೂ ಕ್ಷತ್ರಿಯ ರಾಜಕನ್ಯಲ್ಲವೇ ಆಕೆ ಮೊದಲಾಗಿ ಮಹಾರಾಜರು ಅಂಥ ಚೇಷ್ಟೆಯ ಮಾತನ್ನು ಹೇಳಬಾರದಾಗಿತ್ತು ಆಕೆಯಾದರೂ ಅರ್ಥಕ್ಕೆ ಅನರ್ಥವನ್ನು ಮಾಡಿ ತಲೆಕೆಡಿಸಿಕೊಳ್ಳಬಾರದಿತ್ತು ಆ ದಿನ ಆಕೆ ಅರಮನೆಯನ್ನೇ ತಲೆಕೆಳಗು ಮಾಡಿದಳು ದಾಸಿ ದಾಸದಾಸಿಯವರವರೆಗೂ ಈ ಮಾತು ಹೋಯಿತು ನಾಚಿಕೆಯಿಂದ ನಾನು ಸತ್ತು ಸತ್ತು ಹೋಗುವಂತಾಯಿತು ಅದರ ನಂತರ ನಾನು ಮಹಾರಾಜರಿಗೆ ತಾಂಬೂಲವನ್ನು ತಯಾರಿಸಿಕೊಡಲಿಲ್ಲ ಆದರೆ ದೇವಯಾನಿ ಹತ್ತಿರದಲ್ಲಿಲ್ಲದಾಗ ಅವರು ತಾಂಬೂಲವಿದೆಯೇ ಎಂದು ಕೇಳುತ್ತಿದ್ದರು ಸಿದ್ಧವಾಗಿಸಿದ ತಾಂಬೂಲ ನನ್ನ ಹತ್ತಿರ ಹೇಗಿರಬೇಕು ಇಲ್ಲ ಎಂದು ಹೇಳಬೇಕಾಗುತ್ತಿತ್ತು ಹತ್ತೆಂಟು ಸಲ ಹೀಗೆ ಇಲ್ಲ ಎಂದು ಹೇಳಬೇಕಾಗಿ ಬಂದಾಗ ನನಗೇ ಒಂದು ತರಹವೆನಿಸತೊಡಗಿದ್ದರಿಂದ ಒಂದು ಒಳ್ಳೆಯ ತಾಂಬೀಲ್ ತಾಂಬೂಲವನ್ನು ಸಿದ್ಧಪಡಿಸಿಕೊಂಡು ನನ್ನ ಹತ್ತಿರ ಇರಿಸಿಕೊಂಡಿರುತ್ತಿದ್ದೆ ಮಹಾರಾಜರ ಹತ್ತಿರದಲ್ಲಿ ಯಾರಾದರೂ ಇಲ್ಲದನ್ನು ನೋಡಿ ಮೆಲ್ಲನೆ ಅದನ್ನು ಅವರ ಕೈಯಲ್ಲಿಡುತ್ತಿದ್ದೆ ನಂತರ ಮಹಾರಾಜರು ಸಂದರ್ಭ ಸಾಧಿಸಿ ದೇವಯಾನಿಯನ್ನುದ್ದೇಶಿಸಿಯಾದರೂ ನನ್ನ ಲಕ್ಷ್ಯಕ್ಕೆ ಬರುವಂತೆ ನಿನ್ನೆ ನೀನು ಮಾಡಿದ ತಾಂಬೂಲ ತುಂಬ ಚೆನ್ನಾಗಿತ್ತು ಎನ್ನುತ್ತಿದ್ದರು ನೆನಹುಗಳು ಹೇಗಿರುತ್ತವೆ ತಮ್ಮಷ್ಟಕ್ಕೆ ತಾವೇ ನಿಂತು ನಲಿಯುವ ಹೂಗಳಂತೆಯೇ ಅಥವಾ ಒಬ್ಬರೊಬ್ಬರ ಬೆನ್ನು ತಟ್ಟುವ ಹುಡುಗಿಯರ ಆಟದಲ್ಲಿಯಂತೆ ಒಂದೊಂದರೊಡನೆ ಬೆರೆತುಕೊಂಡು ಚಿತ್ರದ ಸೌಂದರ್ಯವನ್ನು ಹೆಚ್ಚಿಸುವ ಬಣ್ಣಗಳಂತೆಯೇ ಅಥವಾ ಮಳೆಗಾಲದಲ್ಲಿ ಸ್ವೈರಾಚಾರದ ಸೆಳೆ ಮಿಂಚಿನಂತೆಯೇ ಯಾರಿಗೆ ಗೊತ್ತು ಎಲ್ಲಕ್ಕೂ ಮೊದಲಿಗೆಯೇ ಹೇಳಬೇಕಾಗಿದ್ದ ಒಂದು ನೆನವು ಮಾತ್ರ ಮನಸ್ಸಿನಲ್ಲಿ ಹಾಗೆಯೇ ಕಾಲೆಳೆಯುತ್ತಾ ನಿಂತಿದೆ ಹಸ್ತಿನಾಪುರದಲ್ಲಿ ವಿವಾಹೋತ್ಸವ ವೈಭವೋಪೇತವಾಗಿ ನಡೆಯಿತು ಮಹಾರಾಜರು ಮತ್ತು ದೇವಯಾನಿಯ ಮೇಲೆ ಬೆಳದಿಂಗಳ ಮಳೆಯನ್ನೇ ಕರೆದು ಪತಿಪತ್ನಿಯರನ್ನು ಒಂದುಗೂಡಿಸುವ ಮಧುರಾತ್ರಿ ಬಂದಿತು ಆ ಉತ್ಸವದ ಸಮಯದಲ್ಲಿ ನಾನು ಶಾಂತಳಾಗಿಯೇ ಇದ್ದೆ ದೇವಯಾನಿಯ ಸುಖದಿಂದ ನಾನು ದುಃಖಿತಳಾಗುವ ಹಾಗಿಲ್ಲ ಕನಸಿನಲ್ಲಿಯೂ ಆಕೆಯೊಡನೆ ನನ್ನನ್ನು ಹೋಲಿಸಿಕೊಳ್ಳುವ ಹಾಗಿಲ್ಲ ಒಳಮನಸ್ಸಿನಲ್ಲಿ ಕೂಡ ಆಕೆಯ ವೈಭವವನ್ನು ಅಸಹನೆಯಿಂದ ಕಾಣುವ ಹಾಗಿಲ್ಲ ಎಂದು ನನ್ನಷ್ಟಕ್ಕೆ ಮನದಟ್ಟು ಮಾಡಿಕೊಂಡೇ ಈ ಕಡು ಕಷ್ಟಕ್ಕೆ ನಾನು ತಲೆಯೊಡ್ಡಿದ್ದೆ ದೇವಯಾನಿಯನ್ನು ಸಿಂಹಾಸನವನ್ನೇರುವಂತೆ ಮಾಡಿದ ದೈವವೇ ನನ್ನನ್ನು ಸಿಂಹಾಸನದಿಂದ ಕೆಳಕ್ಕೆ ತಳ್ಳಿತ್ತು ಈ ಲೋಕದಲ್ಲಿ ದೈವದೆದುರು ಯಾರ ಆಟವೂ ನಡೆಯುವುದಿಲ್ಲ ಹಾಗಿರುವಾಗ ಅದರ ಪ್ರಭುತ್ವದೆದುರು ತಲೆ ತಗ್ಗಿಸುವುದಕ್ಕೆ ಶರ್ಮಿಷ್ಠೆಯೊಬ್ಬಳೇ ಯಾಕೆ ನೊಂದುಕೊಳ್ಳಬೇಕು ಆದರೆ ಮನುಷ್ಯನಿಗೆ ನಿಜವಾದ ವೈರಿ ದೈವವಲ್ಲ ನಿಜವಾದ ವೈರಿ ಮನುಷ್ಯನೇ ನನ್ನ ಶಾಂತ ಚಿತ್ತವೃತ್ತಿಯನ್ನು ನೋಡಿಯೇ ದೇವಯಾನಿಗೆ ಅಸಮಾಧಾನವೆನಿಸಿರಬೇಕು ಆಕೆಯ ಆನಂದೋತ್ಸವವನ್ನು ನೋಡಿ ನಾನು ಕಣ್ಣೀರು ಹಾಕಬೇಕು ಆಕೆಯ ಐಶ್ವರ್ಯವನ್ನು ನೋಡಿ ನಾನು ನಿಟ್ಟುಸಿರು ಬಿಡಬೇಕು ಆಕೆಯ ಸುಖವನ್ನು ನೋಡಿ ನಾನು ಅಸ್ವಸ್ಥಳಾಗಬೇಕು ಎಂದೇ ಆಕೆ ಬಯಸುತ್ತಿದ್ದಿರಬೇಕು ಆದರೆ ಆ ರಾತ್ರಿ ಆಕೆ ಮಹಾರಾಜರ ಅಂತಃಪುರವನ್ನು ಪ್ರವೇಶಿಸುವವರೆಗೂ ಅಂಥ ಸಂತೋಷವನ್ನು ಆಕೆಗೆ ನಾನು ಕೊಡಲಿಲ್ಲ ನಾನೇ ವಿಜಯ ಸಂಪಾದಿಸಿದೆ ಎಂದೆನಿಸುತ್ತಿತ್ತು ನನಗೆ ಆದರೆ ಆಕೆಯ ಹತ್ತಿರವಿದ್ದ ಬ್ರಹ್ಮಾಸ್ತ್ರದ ಕಲ್ಪನೆ ನನಗಿರಲಿಲ್ಲ ಮಹಲನ್ನು ಪ್ರವೇಶಿಸುತ್ತಿದ್ದ ಹಾಗೆ ಆಕೆ ನನಗೆ ಹೇಳಿದಳು ಶರ್ಮಿಷ್ಠೆ ಮಹಾರಾಜರಿಗೆ ನೀನು ಮಾಡಿದ ತಾಂಬೂಲ ರುಚಿಸುತ್ತದೆ ಅಂಥ ಇಪ್ಪತ್ತನ್ನು ತಯಾರಿಸಿ ಒಂದು ಚಿನ್ನದ ತಟ್ಟೆಯಲ್ಲಿ ಇರಿಸಿಕೊಂಡು ನಮ್ಮ ಮಹಲಿನ ಹೊರಗಡೆಯಲ್ಲಿ ನಿಂತುಕೊಂಡಿರು ನಾನು ಕರೆದಾಗ ಮಾತ್ರ ಬಾಗಿಲ ಹತ್ತಿರಕ್ಕೆ ಬರಬೇಕು ಇಲ್ಲವಾದರೆ ಸಾಧ್ಯವಿದ್ದಷ್ಟು ದೂರದಲ್ಲಿಯೇ ನಿಂತುಕೊಂಡಿರಬೇಕು ದೊಡ್ಡವರು ಏಕಾಂತದಲ್ಲಿ ಮಾತನಾಡಿದ್ದನ್ನು ಕೇಳಿಕೊಂಡು ಅದನ್ನು ರುಚಿ ರುಚಿಯಾಗಿ ಹೊರಗೆ ಹೇಳುವ ಅಭ್ಯಾಸ ದಾಸದಾಸಿಯರದ್ದಾಗಿರುತ್ತದೆ ಹಾಗೆಂದೇ ನಾನು ನಿನಗೆ ಎಚ್ಚರ ಹೇಳುತ್ತಿದ್ದೇನೆ ನಾನು ಮತ್ತು ಮಹಾರಾಜರು ತುಂಬ ಹೊತ್ತು ನಡುರಾತ್ರಿಯವರೆಗೂ ಮಾತನಾಡುತ್ತಿರಬಹುದು ನಡು ನಡುವೆ ಅವರಿಗೆ ತಾಂಬೂಲ ಬೇಕಾಗುತ್ತದೆ ಮಹಾರಾಜರು ನಿದ್ರೆ ಹೋದ ನಂತರ ನಿನಗೆ ಹೊರಟು ಹೋಗಲು ಹೇಳುತ್ತೇನೆ ಬೇರೆ ಯಾವ ದಾಸಿಯೂ ಇಂದು ನನಗೆ ಹೊರಗೆ ಬೇಕಿಲ್ಲ ತಾಂಬೂಲದ ತಬಕವನ್ನು ಮಹಲಿನ ಒಳಗಡೆಯಲ್ಲಿರಿಸಿಕೊಳ್ಳಲು ದೇವಯಾನಿಗೆ ಆಗುತ್ತಿರಲಿಲ್ಲವೆ ಆದರೆ ದೇವಯಾನಿ ಮಹಾರಾಜರ ಶಯನ ಮಂದಿರವನ್ನು ಪ್ರವೇಶಿಸಿದಳು ಅವಸರವಸರವಾಗಿ ನಾನು ತಾಂಬೂಲ ತಯಾರಿಸಿಕೊಂಡು ಬಾಗಿಲಿಂದ ತುಸು ದೂರದಲ್ಲಿ ನಿಂತೆ ಕೆಲವು ಸಮಯದ ನಂತರ ಮಹಾರಾಜರು ಬಂದರು ತಬಕದಲ್ಲಿಯ ತಾಂಬೂಲವನ್ನು ತಟ್ಟನೆ ಎತ್ತಿ ಅವರಿಗೆ ಕೊಡಮಾಡಿದೆ ಅವರು ಅದನ್ನು ತೆಗೆದುಕೊಳ್ಳಲಿಲ್ಲ ನನ್ನ ಕಡೆಗೆ ಅವರ ಗಮನವಿದ್ದಿರಲಾರದು ಅವಳು ಯಾವಳೋ ಒಬ್ಬ ದಾಸಿಯಲ್ಲಿ ನಿಂತಿದ್ದಾಳೆ ಎಂದಿಷ್ಟೇ ಅವರು ಅಂದುಕೊಂಡಿರಲು ಸಾಕು ಅದು ಸ್ವಾಭಾವಿಕವೇ ತಿಲೋತ್ತಮೆಯು ಅಸೂಯೆ ಪಡೆಯಬೇಕಾದ ಲಾವಣ್ಯವತಿ ಮಹಲಿನಲ್ಲಿ ತಮಗಾಗಿ ಕಾಯುತ್ತಿದ್ದಾಗ ಆ ಕ್ಷಣದಲ್ಲಿ ಅವರಿಗೆ ಆಕೆಯ ಹೊರತು ಬೇರೆ ಯಾವುದು ಕಂಡಿರಲಾರದು ಹೊಳೆದಿರಲಾರದು ಎನ್ನುವುದು ಸರಿಯೇ ಮಹಾರಾಜರು ಏನೋ ಹೇಳುತ್ತಿದ್ದಂತಿತ್ತು ಆದರೆ ಯಾವುದೊಂದು ನಿಚ್ಚಳವಾಗಿ ಕೇಳಿ ಬರುತ್ತಿರಲಿಲ್ಲ ಕೇಳಬೇಕೆಂಬ ನನ್ನ ಬಯಕೆ ಬಲವಾಯಿತು ಒಂದು ಹೆಜ್ಜೆ ಮುಂದೆ ಸರದೆ ಅಲ್ಲಿ ನನ್ನನ್ನು ನೋಡುವವರು ಯಾರೂ ಇರಲಿಲ್ಲ ಆದರೆ ತುಂಬಾ ಕಷ್ಟದಿಂದ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆದುಕೊಂಡೆ ಪ್ರೇಮಿಗಳ ಮಿಲನದಲ್ಲಿ ಬ್ರಹ್ಮಾನಂದದ ಅನುಭೂತಿ ಇರುತ್ತದೆ ಎಂದು ನಾನು ಕಾವ್ಯಗಳಲ್ಲಿ ಓದಿದ್ದೆ ಬರಿದಾಗಿದ್ದ ಕಲಶ ತುಂಬುತ್ತಿದ್ದಾಗ ಶಬ್ದ ಮಾಡುತ್ತದೆ ತುಂಬಿದಾಗ ನಿಶಬ್ಧವಾಗುತ್ತದೆ ಪ್ರೇಮಿಗಳ ಹೃದಯಗಳು ಹಾಗೆ ಅವು ಪ್ರೀತಿಯಿಂದ ತುಂಬಿ ಹೋದಾಗ ಅಲ್ಲಿ ಮಾತಿಗೆ ಅವಕಾಶವಿರುವುದಿಲ್ಲ ಹಾಗೆಂದು ಆ ಸನ್ನಿವೇಶವನ್ನು ಕವಿಯೊಬ್ಬನು ಮಾಡಿದ ವರ್ಣನೆ ನನಗೆ ಗೊತ್ತಿಟ್ಟಿದ್ದರು ಆದರೆ ಮಹಲಿನೊಳಗಿನಿಂದ ಸಿಟ್ಟು ಸೆಡಕಿನ ಮಾತುಗಳು ಕೇಳಬರುತ್ತಿದ್ದವು ದೇವಯಾನಿಯೇ ಮಾತನಾಡುತ್ತಿದ್ದಳು ಅವರಿಬ್ಬರಲ್ಲಿ ಮಹಾರಾಜರ ದನಿಯೇ ಮೃದುವಾಗಿ ಕೇಳಬರುತ್ತಿತ್ತು ಇದ್ದಕ್ಕಿದ್ದ ಹಾಗೆ ದೇವಯಾನಿ ದಡಾರನೆ ಬಾಗಿಲನ್ನು ತೆರೆದು ಹೊರಗೆ ಬಂದು ತರಾತುರಿಯಿಂದ ನನ್ನ ಮಹಲಿನತ್ತ ನಡೆದಳು ನಾನು ತಬಕವನ್ನು ಹಿಡಿದುಕೊಂಡು ಒಂದಿಷ್ಟು ಮುಂದೆ ಸರಿದೆ ನನ್ನನ್ನು ಆಕೆ ಕೋಪದಿಂದ ನೋಡಿ ಕೈಯಲ್ಲಿಯ ತಬಕವನ್ನು ಹಾರಿಸಿ ಕೆಡವಿದಳು ನೆಲಕ್ಕೆ ಬಿದ್ದು ಆಕೆಯ ಕಾಲಡೆ ಸಿಕ್ಕ ನಾಲ್ಕಾರು ತಂ ತಾಂಬೂಲಗಳನ್ನು ತುಳಿಯುತ್ತಲೇ ಆಕೆ ಸಾಗಿದಳು